ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ DYSP ಕಚೇರಿ ಆವರಣದಲ್ಲಿ ಇಂಡಿ ತಾಲೂಕಿನ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತುರ್ತು ನಂಬರ್ 112 ಬಗ್ಗೆ ಜಾಗೃತಿ ಮೂಡಿಸಿದರು. ಎಮರ್ಜೆನ್ಸಿ ಪರಿಸ್ಥಿತಿ ಸಂದರ್ಭದ ಅಗ್ನಿ ದುರಂತ, ವಾಹನ ಅಪಘಾತ ಹಾಗೂ ಇನ್ನಿತರ ಅನಾಹುತಗಳು ಸಂಭವಿಸಿದಾಗ ಜನರಿಗೆ ತಕ್ಷಣ ಸೇವೆ ಲಭ್ಯವಾಗುತ್ತದೆ ಅಂತ ಹೇಳಿದರು. ಇನ್ನು 24/7 ನಂಬರ್ 112 ಅನ್ನು ಇಂಡಿ ಪಟ್ಟಣದ ನಾಗರಿಕರು ಬಳಸುವ ಮೂಲಕ ಅಪರಾಧ ಮತ್ತಿತರ ಅವಘಡದ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡುವುದಕ್ಕೆ ಸಹಕರಿಸುವುದಕ್ಕಾಗಿ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡರು. ಅಷ್ಟೇ ಅಲ್ಲದೆ ಅದೇ ಸಂದರ್ಭದಲ್ಲಿ DYSP ಕಚೇರಿ ಕಾರ್ಯಾಲಯಕ್ಕೆ ಕೆಲಸದ ನಿಮಿತ್ತ ಬರುವಂತಹ ಪ್ರತಿಯೊಬ್ಬ ದೂರುದಾರರು ನಮಗೆ ಅತಿ ಮುಖ್ಯವಾದ ವ್ಯಕ್ತಿಗಳು ಅಂತ ಬೋರ್ಡ್ ಕೂಡ ಬಿಡುಗಡೆ ಮಾಡಿದರು. ಒಂದು ಪ್ರಚಾರನ ಮಾಡ್ತಾ ಇದ್ದೀವಿ ಜನಗಳಿಗೆ ಸೇವೆಗಾಗಿ. ಇದೇನು 112 ನಾವು ಇಟ್ಟಿದ್ದೀವಿ. ERSS ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಒಂದು ಸಿಸ್ಟಮ್ ಜನಗಳಿಗೆ ಎಲ್ಲಿ ಒಂದು ಅತಿ ಅವಶ್ಯಕತೆ ಇದ್ದಾಗ ಈ ನಂಬರ್ಗೆ 112 ಕಾಲ್ ಮಾಡಿದ್ರೆ ಈ ಒಂದು ಸಿಸ್ಟಮ್ನಿಂದ ಇದಕ್ಕೆ ಎಲ್ಲ ಪ್ರತಿಯೊಂದು ಹಂತದಲ್ಲಿಯೂ ಅವರವರ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಇದಕ್ಕೆ ಒಂದು ವ್ಯವಸ್ಥಿತವಾದ ವಾಹನಗಳಿದ್ದಾವೆ. ಜನರು ಇದಕ್ಕೆ 112 ಫೋನ್ ಮಾಡೋದೇ ತಡ ಕೂಡಲೇ ಇದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. 21 ಸೆಕೆಂಡ್ನಲ್ಲೇ ಅವ್ರಿಗೆ ಹೋಗ್ಬಿಟ್ಟು ಅವ್ರದ್ದು ಏನು ಸಮಸ್ಯೆ ಇದೆ, ಯಾಕಾಗಿ ಅವ್ರು ಕಾಲ್ ಮಾಡಿದ್ದಾರೆ, ಅವರು ಎಲ್ಲಿ ಕಾಲ್ ಮಾಡಿದಾರೋ ಅವ್ರ ಜಾಗಕ್ಕೆ ವೆಹಿಕಲ್ ಹೋಗಿ ಅವ್ರಿಗೆ ಕೇಳ್ತಾರೆ ಅವ್ರ ಮನೆ ಬಾಗಿಲಿಗೆ. ಈ ಸಂದರ್ಭದಲ್ಲಿ CPI ರಾಜಶೇಖರ ಬಡೇಡ್ ಸಾರ್ ಸೇರಿದ ಹಾಗೆ ಇನ್ನೂ ಸಿಬ್ಬಂದಿ ಹಾಜರಿದ್ದರು. PSO ಹೊಸೂರ್, ನವಕರ್ನಾಟಕ ಟೈಮ್ಸ್, ವಿಜಯಪುರ.